ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಅರಣ್ಯ ಕನ್ನಡ ಚಾನಲ್ ನಾನಿವತ್ತು ಬೇಬಿ ಆಲೂಗೆಡ್ಡೆ ಕರಿ ಹೇಗೆ ಮಾಡೋದು ಅಂದ್ಬಿಟ್ಟು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೇಕ ಪ್ರೆಸ್ ಮಾಡಿ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟು ನಾಲ್ಕರಿಂದ ಐದು ಅಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಅರ್ಧ ಕೆ ಜಿಯಷ್ಟು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಸಿಪ್ಪೆ ತೆಗೆದು ನಾನು ತೊಳೆದಿಟ್ಕೊಂಡಿದ್ದೀನಿ ಅದನ್ನು ನಾನು ಎಣ್ಣೆ ಒಳಗಡೆ ಹಾಕಿ ಒಂದೆರಡು ನಿಮಿಷ ನಾನು ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆಗಿದೆ ನಾನು ಒಂದು ಪ್ಲೇಟ್ಗೆ ಎಲ್ಲನೂ ತೆಗ್ದು ಹಾಕ್ಕೊತೀನಿ ಈಗ ನಾನು ಅದೇ ಎಣ್ಣೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇರಲಿ ಶುಂಠಿ ಕಮ್ಮಿ ಇರಲಿ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಮೂರು ಹಸೆಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧಕ್ಕೆ ಕಟ್ ಮಾಡಿರೋದು ಸ್ವಲ್ಪ ಕರ್ಬೇನ ಸೊಪ್ಪು ಅದಕ್ಕೆ ನಾನು ಒಂದು ಕಪ್ ಕಪ್ಪಾಗೋಷ್ಟು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕಿ ಕಲರ್ ಚೇಂಜ್ ಆಗೋವರೆಗು ಬೇಯಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಬೋದು ನೋಡಿ ಇದು ಕಲರ್ ಚೇಂಜ್ ಆಗಿದೆ ಈಗ ನಾನು ಒಂದು ಕಪ್ ಕಪ್ಪಾಗೋಷ್ಟು ನಾನು ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಲ್ಲಿರೋ ಮೂರು ಟೊಮೊಟೊ ಇದು ನೀಟಾಗಿ ಟೊಮೆಟೊ ಕೂಡ ಬೇಯಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಬೇಯೋ ಅಷ್ಟೊತ್ತಿಗೆ ನಾನು ಹುರಿದಿಕ್ಕೊಂಡಿದ್ರಲ್ಲ ಚಿಕ್ಕ ಚಿಕ್ಕದ ಆಲೂಗೆಡ್ಡೆ ಅದನ್ನು ತಗೊಂಡು ಒಂದು ಸ್ಪೂನು ಅಥವಾ ಏನಾದರೂ ಚಿಕ್ಕದಾಗಿರೋ ಚಾಕುನ ಏನಾದ್ರು ತಗೊಂಡು ಹೀಗೆ ನೀಟಾಗಿ ಅಲ್ಲಲ್ಲಿ ಚುಚ್ಚಿಕ್ಕೊಳ್ಳಿ ಅದರಿಂದ ಉಪ್ಪು ಖರ ಹೋಗಿ ತುಂಬ ಟೇಸ್ಟ್ ಆಗಿರುತ್ತೆ ಎಲ್ಲನೂ ನಾನು ಆಲೂಗಡ್ಡೆನ ಹಾಗೆ ಮಾಡ್ಕೊತಾ ಇದ್ದೀನಿ ಈಗ ನಾನು ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅಷ್ಟು ಅಚ್ಕಾರದ ಪುಡಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂತ ಚಿಟಿಕೆ ಅರ್ಶನ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕಿ ನಾನು ಎಣ್ಣೆಲ್ಲೆನೆ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಕೂಡ ಬೆಂದಿದೆ ಆಗ ಮಾತ್ರ ಹಾಕ್ಕೋಬೇಕು ಎಣ್ಣೆಲ್ಲೆನೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿದು ಫ್ರೈ ಆಗಿದೆ ಈಗ ನಾನು ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಪ್ಪಷ್ಟು ನಾನು ನೀರನ್ನ ಇದ್ದೀನಿ ನಿಮಗೆ ಜಾಸ್ತಿ ಗಟ್ಟಿ ಬೇಕಂದರೆ ಮೂರು ಕಪ್ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ನಾವೇನು ಆಲೂಗೆಡ್ಡೆ ಬೇಯಿಸಿ ಚುಚ್ಚಿಕ್ಕೊಂಡಿರಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕ್ಕೊತಾಯಿದ್ದೀನಿ ಕೈಯಲ್ಲಿ ಹಾಕ್ತಾಯಿದ್ದೀನಿ ನಿಮ್ಗೆ ಹೇಗೆ ರೂಢಿ ಇರುತ್ತೋ ಹಾಗೆ ಉಪ್ಪನ್ನ ಹಾಕ್ಕೊಳ್ಳಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಒಂದೆರಡು ವಿಝೀಲನ್ನ ನಾವು ಕೂಗಿಸ್ಕೊಣ ಕೂಗಿಸ್ಕೊಂಡು ವಿಝಿಲ್ ತೆಗಿಬಾರ್ದು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಇದು ಎರಡು ವಿಝೀಲ್ ಆಗಿ ತಣ್ಣಗಾಗಿದೆ ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ನಿಮ್ಗಿನ್ನೂ ಜಾಸ್ತಿ ಬೇಯ್ಬೇಕಂದ್ರೆ ಒಂದು ವಿಷಯಲಿ ಇನ್ನೂ ಒಂದು ವಿಷಯಲು ಕೂಗಿಸ್ಕೊಳ್ಳಿ ನೋಡಿ ಈ ಇಷ್ಟು ಗಟ್ಟಿಯಾಗಿ ನಮಗೆ ಬರುತ್ತೆ ನಿಮ್ಗಿನ್ನೂ ಗಟ್ಟಿ ಬೇಕಂದ್ರೆ ಒಂದು ಕಪ್ಪಷ್ಟು ನೀವು ನೀರನ್ನ ಕಮ್ಮಿ ಹಾಕ್ಕೊಬೋದು ಇದನ್ನು ನಾವು ಇವಾಗ ಸರ್ವ್ ಮಾಡ್ಕೊಳ್ಳೋಣ ರೆಡಿ ಆಯಿತು ಸಿಂಪಲ್ಲಾಗಿ ಬೇಬಿ ಪೊಟ್ಯಾಟೊ ಕರಿ ಬೇಬಿ ಆಲೂಗೆಡ್ಡೆ ಕರಿ ರೆಡಿಯಾಗಿದೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಪರೋಟಾಗೆ ಯಾವುದಕ್ಕೆ ಬೇಕಾದರೂ ಒಂದು ಅಂತಹ ಕರ್ರಿ ಇದು ಈಸಿಯಾಗಾಯಿತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ